ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರತಿಷ್ಠಾಪನೆ ಪ್ರಾರ್ಥನೆಯ 9ನೆಯ ದಿನ. ಪ್ರಿಯ ಮಕ್ಕಳೇ, ನನ್ನ ನಿಷ್ಕಳಂಕ ಹೃದಯದಿಂದ ನೀವು ಹೇಗೆ ಹಗಲು ನಿಲ್ಲಲು ಸಾಧ್ಯ? ಸಮಾಧಾನದ ಸಂದೇಶದೊಂದಿಗೆ ನಾನು ಲೋಕಕ್ಕೆ ಬರುತ್ತಿರುವುದು ಈ ಲಕ್ಷ್ಯದ ಪ್ರಾಪ್ತಿಗಾಗಿ ಮತ್ತು ನಿನ್ನ ಬಳಿಗೆ ಬಂದು ವಾಸ ಮಾಡಲು. ನೀವು ನನ್ನ ನಿಷ್ಕಳಂಕ ಹೃದಯದಲ್ಲಿ ಪ್ರತಿಷ್ಠಾಪನೆ ಮಾಡುವುದರ ಮೂಲಕ ನನಗೆ ಇದನ್ನು ಮಾಡಲು ಅನುಮತಿಸಿರಿ. ಈ ಒಂದು ದಾರಿಯ ಮೂಲಕ ಮಾತ್ರವೇ ನನ್ನ ವಿಜಯದ ಆಳದೆಡೆಗೆ ನಿನ್ನನ್ನು ಹಾದು ಹೋಗಲು ಸಾಧ್ಯ. ಯಾವಾಗ ನನ್ನ ಹೃದಯ ನಿನ್ನದಾಗಿ ಬದಲಾಗುವುದೋ ಆಗ ಭೂಮಿಯಲ್ಲಿರುವ ನಿನಗೆ ಸಮಾಧಾನ ಲಭಿಸುವುದು. ನನ್ನ ಪ್ರಿಯ ಮಕ್ಕಳೇ, ಇಡೀ ವಿಶ್ವವನ್ನು ಒಂದಾಗಿಸಿ ಒಂದು ಪ್ರತಿಷ್ಠಾಪನೆಗಾಗಿ ನಿಮ್ಮ ಪ್ರಾರ್ಥನೆಯಲ್ಲಿ ಜಪಸರದಲ್ಲಿ ನಿರಂತರ ಪ್ರಾರ್ಥಿಸಬೇಕೆಂದು ನಾನು ವಿನಂತಿಸುತ್ತೇನೆ. ನನ್ನ ನಿಷ್ಕಳಂಕ ಹೃದಯದಲ್ಲಿ ಪವಿತ್ರಾತ್ಮರ ಸಮೃದ್ಧವಾದ ಕೃಪಾವರಗಳೊಂದಿಗೆ ಈಗ ಸಿದ್ಧನಿದ್ದೇನೆ ಎಂದು ವಿಶ್ವಾಸದಿಂದ ನುಡಿಯಲು ನಿಮ್ಮನ್ನು ಸಿದ್ಧಪಡಿಸುವುದಕ್ಕಾಗಿ ನಾನು ಬರುತ್ತೇನೆ. ನಿರ್ದೇಶನ: ಪ್ರತಿಷ್ಠಾಪನೆಯ ಈ ಅಡಿಪಾಯವನ್ನು ಹಾಕಲು ಈ ತೀಕ್ಷ್ಣತೆಯಲ್ಲಿ ಇದನ್ನು ಕಾಣಬೇಕು. ಈ ಭಯಕ್ಕೆ ಪರಿಶುದ್ಧ ತಾಯಿಯನ್ನು ನಮ್ಮಲ್ಲಿಗೂ ನಮ್ಮನ್ನು ಪರಿಶುದ್ಧ ತಾಯಿಯಲ್ಲಿಗೂ ಆಕರ್ಷಿಸಿ ಒಂದಾಗಿಸುತ್ತದೆ. ಈ ಆಕರ್ಷಣೆಯ ಶಕ್ತಿ ಮಾರ್ಗದಿಂದ ಪ್ರತಿಷ್ಠಾಪನೆಗೆ ಇರುವ ಅಡಿಪಾಯದ ಸಿದ್ಧತೆ ಆರಂಭವಾಗುತ್ತದೆ. ಪರಿಶುದ್ಧ ಕನ್ಯಾ ಮರೇಮನವರ ಮದುಮಗನಾಗಿರುವ ಪರಿಶುದ್ಧ ಆತ್ಮರು ಪರಿಶುದ್ಧ ತಾಯಿಯ ನಿಷ್ಕಳಂಕ ಹೃದಯದ ಮೂಲಕ ನಮ್ಮ ಹೃದಯದೊಳಗೆ ಬರುತ್ತಾರೆ. ಪರಿಶುದ್ಧ ಮಾತೆ ನಮ್ಮ ಹೃದಯವನ್ನು ಸಿದ್ಧಪಡಿಸಿದ ನಂತರ ಪವಿತ್ರಾತ್ಮರು ನಮ್ಮ ಪರಿಶುದ್ಧ ಪ್ರೀತಿಯಿಂದ ಒಂದೊಂದು ಹೃದಯವನ್ನು ತುಂಬಿಸಿ ಪರಿಶುದ್ಧ ಮಾತೆಯ ಪುತ್ರನೆಡೆಗೆ ಕರೆತರುತ್ತಾರೆ. ಪರಿಶುದ್ಧ ತಾಯಿ ಹೀಗೆ ಹೇಳುತ್ತಾರೆ: ನಾನು ನಿಮ್ಮ ಹೃದಯಕ್ಕೆ ಬಂದು ವಾಸಿಸುವ ಮೂಲಕ ಪವಿತ್ರಾತ್ಮರು ಜ್ವಲಿಸುವುದರಿಂದ ನಮ್ಮ ಪ್ರತಿಷ್ಠಾಪನೆ ಫಲಪ್ರದವಾಗುತ್ತದೆ. ಎಲ್ಲ ಪುಣ್ಯಗಳ ಅಡಿಪಾಯವು ಮತ್ತು ಸಂರಕ್ಷಣೆಯು ದೀನತೆಯಲ್ಲಿಯೇ ಆಗಿದೆ. ಮಾರ್ಗದರ್ಶನ: ಕರ್ತರು ಎಲ್ಲರ ಪ್ರಾರ್ಥನೆಯನ್ನು ಕೇಳುತ್ತಾರೆಂದು ವಾಗ್ದಾನ ಮಾಡಿದ್ದಾರೆ. ಆದರೆ ಅಹಂಕಾರಿಗಳ ಪ್ರಾರ್ಥನೆಗಳಿಗೆ ಕಿವಿ ಮುಚ್ಚುವುದರೊಂದಿಗೆ ದೀನತೆ ಉಳ್ಳವರ ಮೇಲೆ ಅಳತೆ ಇಲ್ಲದೆ ಉದಾರತೆಯನ್ನು ತೋರಿಸುತ್ತಾರೆ. ಅವರು ಬಯಸುವಂಥದ್ದನ್ನು ಕೇಳುವುದನ್ನು ಕೈಬಿಚ್ಚಿಕೊಡುತ್ತಾರೆ. ನಮ್ಮ ಪ್ರತಿಷ್ಠಾಪನೆಯ ಮುಖಾಂತರ ಈ ಕೃಪೆ ನಮಗೆ ಲಭಿಸಿದರೂ ದೀನತೆಯ ಮುಖಾಂತರ ಮಾತ್ರವೇ ದೇವರ ಈ ವಾಗ್ದಾನ ಫಲ ಕೊಡಲು ಸಾಧ್ಯವಾಗುವುದು. ನಮ್ಮ ವಿಶ್ವಾಸವು ಇಗೋ ಸಿದ್ಧನಿದ್ದನೆ ಎನ್ನುವುದೇ ಆಗಿದೆ. ಪರಿಶುದ್ಧ ಮರಿಯಮ್ಮನವರ ನಿಷ್ಕಳಂಕ ಹೃದಯದ ವಿಜಯದ ಅಡಿಪಾಯ ನಮ್ಮ ಹೃದಯದಲ್ಲಿ ಸ್ವೀಕರಿಸಿ ದೀನತೆಯಿಂದ ಕರ್ತರ ಮುಂದೆ ನಿನ್ನನ್ನೇ ತಗ್ಗಿಸಿಕೊಂಡಲ್ಲಿ ಕರ್ತರಲ್ಲಿ ನೀನು ಕೇಳುವುದನ್ನೆಲ್ಲ ನಿರೀಕ್ಷಿಸಬಹುದಾಗಿದೆ. ಧ್ಯಾನ: ಓ ಮರಿಯಮ್ಮನವರ ನಿಷ್ಕಳಂಕ ಹೃದಯವೇ, ನನ್ನ ಮೇಲೆ ಕರುಣೆ ತೋರಿರಿ, ನನ್ನ ಆತ್ಮಕ್ಕೆ ಬೆಳಕನ್ನು ನೀಡಿರಿ. ನಾನು ಏನಾಗಿದ್ದೇನೆಂದು, ಯಾವ ಯೋಗ್ಯತೆ ನನಗಿದೆ ಎಂದು ಅನುಭವದ ಮೂಲಕ ಕಲಿಸಿಕೊಡಿರಿ. ಈ ಲೋಕದ ದಾರಿಗಳು ದುಃಖದೆಡೆಗೆಂದು ಅದೇ ಸಮಯ ದೀನತೆಯಲ್ಲಿ ಸ್ವರ್ಗದ ಸದ್ಗುಣಗಳು ಇದೆ ಎಂದು ತಿಳಿಯಲು ನನಗೆ ಸಹಾಯ ಮಾಡಿರಿ. ನನ್ನ ರಾಣಿಯು ನನ್ನ ಪರವಾಗಿ ವಾದಿಸುವವರು ಆಗಿರುವ ತಾಯಿಯೇ, ದೇವರ ಮಹತ್ವದ ಮುಂದೆ ನನ್ನ ಹೃದಯವನ್ನು ದೀನತೆಗೆ ತರಲು ನನಗೆ ಸಹಾಯ ಮಾಡಿರಿ. ಪ್ರತಿಷ್ಠಾಪನೆಯ ಸಮಯದಲ್ಲಿ ದೀನತೆ ಎಂಬ ಪರಮ ಪುಣ್ಯವನ್ನು ನೀಡಿ. ಅಮ್ಮ ತಾಯಿಯೇ, ನೀವು ಇಗೋ ಕರ್ತರ ದಾಸಿ ಎಂದು ಹೇಳಿದಾಗ ನಿಮ್ಮಲ್ಲಿದ್ದ ತೀಕ್ಷ್ಣತೆಯನ್ನು ನನಗೂ ನೀಡಿರಿ ತಾಯಿಯೇ. ಆಮೇನ್. ವಚನ: ಲೂಕನು ಬರೆದ ಶುಭ ಸಂದೇಶ 1:48. ತನ್ನ ದಾಸಿಯ ದೀನತೆಯನ್ನು ನೆನಪಿಗೆ ತಂದುಕೊಂಡನಾತ ಧನ್ಯಳೆಂದು ಹೊಗಳು ವರ ನನ್ನನ್ನು ಇಂದಿನಿಂದ ಸರ್ವ ಜನಾಂಗ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರತಿದಿನ ಹೇಳತಕ್ಕ ಪ್ರಾರ್ಥನೆ. ವಿಶ್ವಾಸ ಪ್ರಮಾಣ.
ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನ ವಿಶ್ವಾಸಿಸುತ್ತೇನೆ. ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರ ಆತ್ಮರಿಂದ ಗರ್ಭಧರಿಸಿ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೋಂತ್ಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೆ ಇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕಿಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಇದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರ ಆತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಳಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೇನ್. ಪ್ರತಿಷ್ಠಾಪನೆ ಪ್ರಾರ್ಥನೆ. ನನ್ನ ರಾಣಿ ಆಗಿರುವ ತಾಯಿ, ನಾನು ನನ್ನನ್ನೇ ಪೂರ್ಣವಾಗಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಾ ನಿಮ್ಮಲ್ಲಿರುವ ನನ್ನ ಭಕ್ತಿಯನ್ನು ನಾನು ಪ್ರಕಟಪಡಿಸುತ್ತೇನೆ. ಈ ದಿವಸವನ್ನು ಕಣ್ಣನ್ನು, ಕಿವಿಗಳನ್ನು, ನಾಲಿಗೆಯನ್ನು, ಹೃದಯವನ್ನು, ನನ್ನ ಸರ್ವಸ್ವವನ್ನು ನಿಮಗೆ ಸಮರ್ಪಿಸುತ್ತೇನೆ. ಆದ್ದರಿಂದ ನನ್ನ ಒಳ್ಳೆಯ ತಾಯಿ, ನನ್ನನ್ನು ನಿಮ್ಮ ಸ್ವಂತವಾಗಿ ಸ್ವೀಕರಿಸಿ ಸಂರಕ್ಷಿಸಿರಿ ಹಾಗೂ ಸುರಕ್ಷಿತವಾಗಿ ಕಾಪಾಡಿರಿ. ಆಮೇನ್. ತ್ರಿಕಾಳ ಪ್ರಾರ್ಥನೆ. ಕರ್ತರ ದೂತರು ಮರಿಯಮ್ಮನವರಿಗೆ ಸಂದೇಶವಿತ್ತರು. ದೇವಾನುಗ್ರಹ ಬರಿತಳೆ ನಿಮಗೆ ಶುಭವಾಗಲಿ. ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಇಗೋ ಕರ್ತರ ಸೇವಕಿ, ನಿಮ್ಮ ವಚನದ ಪ್ರಕಾರ ನಮಗಾಗಲಿ. ದೇವಾನುಗ್ರಹ ಬರಿತಳೆ ನಿಮಗೆ ಶುಭವಾಗಲಿ. ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ವಾರ್ತೆ ಎಂಬುವರು ಮನುಷ್ಯರಾದರು. ದೇವಾನುಗ್ರಹ ಬರಿತಳೆ ನಿಮಗೆ ಶುಭವಾಗಲಿ. ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಯೇಸು ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರ ಆಗುವ ಹಾಗೆ ಪರಿಶುದ್ಧ ದೇವಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ಸ್ವಾಮಿ, ದೇವದೂತನ ಸಂದೇಶದಿಂದ ನಿಮ್ಮ ಪುತ್ರ ಯೇಸುಕ್ರಿಸ್ತರು ಮನುಷ್ಯ ಸ್ವಭಾವ ತಾಳಿದನು ಅರಿತಿರುವ ನಾವು ಅವರ ಪಾಡುಗಳ ಹಾಗೂ ಶಿಲುಬೆಯ ಮೂಲಕ ಪುನರುತ್ಥಾನದ ಮಹಿಮೆಯನ್ನು ಪಡೆಯುವಂತೆ ನಿಮ್ಮವರ ಪ್ರಸಾದಗಳನ್ನು ನಮ್ಮ ಹೃದಯದಲ್ಲಿ ಸುರಿಸಬೇಕೆಂದು ನಮ್ಮ ಕರ್ತೆ ಯೇಸುಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಸುತನಿಗೂ ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಅಮ್ಮೇನ್. ಪಿತನಿಗೂ ಸುತನಿಗೂ ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಅಮ್ಮೇನ್. ಪಿತನಿಗೂ ಸುತನಿಗೂ ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಅಮ್ಮೇನ್. ಏಳು ಪುಣ್ಯಗಳಿಗಾಗಿ ಪುನರಾವರ್ತಿಸಿ ಹೇಳಬೇಕಾದ ಪ್ರಾರ್ಥನೆ. ಪುಣ್ಯಗಳು: ವಿಶ್ವಾಸದ ಪುಣ್ಯಕ್ಕಾಗಿ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪಿತನಿಗೂ ಸುತನಿಗೂ ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಈಗಲೂ ಯಾವಾಗಲೂ. ಪರಿಶುದ್ಧಾತ್ಮರ ಪ್ರಾರ್ಥನೆ. ಪರಿಶುದ್ಧಾತ್ಮರೇ ಬನ್ನಿರಿ, ನನ್ನ ಹೃದಯದಲ್ಲಿ ಬೆಳಕನ್ನು ಚೆಲ್ಲಿರಿ. ಪರಿಶುದ್ಧಾತ್ಮರೇ ನನ್ನ ಮನಸ್ಸಿನಲ್ಲಿ ಬನ್ನಿರಿ, ದೈವಿಕ ಕಾರ್ಯಗಳನ್ನು ಅರ್ಥೈಸಿಕೊಳ್ಳಲು ಕೃಪೆಯನ್ನು ಕರುಣಿಸಿರಿ. ಪರಿಶುದ್ಧಾತ್ಮರೇ ನನ್ನ ಆತ್ಮದ ಆಳಕ್ಕೆ ಇಳಿದು ಬನ್ನಿರಿ. ನಾನು ದೇವರ ಸ್ವಂತವಾಗಲಿ, ದೇವರ ಉನ್ನತ ಮಹತ್ವಕ್ಕಾಗಿ ನನ್ನ ಚಿಂತೆಗಳನ್ನು, ಮಾತುಗಳನ್ನು, ಪ್ರವೃತ್ತಿಯನ್ನು ಶುದ್ಧೀಕರಿಸಿರಿ. ನಿರೀಕ್ಷೆಯ ಪುಣ್ಯಕ್ಕಾಗಿ
ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲೇ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಪರಿಶುದ್ಧಾತ್ಮರ ಪ್ರಾರ್ಥನೆ, ಪರಿಶುದ್ಧಾತ್ಮರೇ ಬನ್ನಿರಿ, ನನ್ನ ಹೃದಯದಲ್ಲಿ ಬೆಳಕನ್ನು ಚೆಲ್ಲಿರಿ. ಪರಿಶುದ್ಧಾತ್ಮರೇ ನನ್ನ ಮನಸ್ಸಿನಲ್ಲಿ ಬನ್ನಿರಿ, ದೈವಿಕ ಕಾರ್ಯಗಳನ್ನು ಅರ್ಥೈಸಿಕೊಳ್ಳಲು ಕೃಪೆಯನ್ನು ಕರುಣಿಸಿರಿ. ಪರಿಶುದ್ಧಾತ್ಮರೇ ನನ್ನ ಆತ್ಮದ ಆಳಕ್ಕೆ ಇಳಿದು ಬನ್ನಿರಿ, ನಾನು ದೇವರ ಸ್ವಂತವಾಗಲಿ, ದೇವರ ಉನ್ನತ ಮಹತ್ವಕ್ಕಾಗಿ ನನ್ನ ಚಿಂತೆಗಳನ್ನು, ಮಾತುಗಳನ್ನು, ಪ್ರವೃತ್ತಿಯನ್ನು ಶುದ್ಧೀಕರಿಸಿರಿ. ಸ್ನೇಹದ ಪುಣ್ಯಕ್ಕಾಗಿ ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ಪಿತನಿಗೂ ಸುತನಿಗೂ ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಪರಿಶುದ್ಧಾತ್ಮರ ಪ್ರಾರ್ಥನೆ, ಪರಿಶುದ್ಧಾತ್ಮರೇ ಬನ್ನಿರಿ, ನನ್ನ ಹೃದಯದಲ್ಲಿ ಬೆಳಕನ್ನು ಚೆಲ್ಲಿರಿ. ಪರಿಶುದ್ಧಾತ್ಮರೇ ನನ್ನ ಮನಸ್ಸಿನಲ್ಲಿ ಬನ್ನಿರಿ, ದೈವಿಕ ಕಾರ್ಯಗಳನ್ನು ಅರ್ಥೈಸಿಕೊಳ್ಳಲು ಕೃಪೆಯನ್ನು ಕರುಣಿಸಿರಿ. ಪರಿಶುದ್ಧಾತ್ಮರೇ ನನ್ನ ಆತ್ಮದ ಆಳಕ್ಕೆ ಇಳಿದು ಬನ್ನಿರಿ, ನಾನು ದೇವರ ಸ್ವಂತವಾಗಲಿ, ದೇವರ ಉನ್ನತ ಮಹತ್ವಕ್ಕಾಗಿ ನನ್ನ ಚಿಂತೆಗಳನ್ನು, ಮಾತುಗಳನ್ನು, ಪ್ರವೃತ್ತಿಯನ್ನು ಶುದ್ಧೀಕರಿಸಿರಿ. ದೀನ್ಯತೆಯ ಪುಣ್ಯಕ್ಕಾಗಿ ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ಪಿತನಿಗೂ ಸುತನಿಗೂ ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ. ಪರಿಶುದ್ಧಾತ್ಮರೇ ಬನ್ನಿರಿ, ನನ್ನ ಹೃದಯದಲ್ಲಿ ಬೆಳಕನ್ನು ಚೆಲ್ಲಿರಿ. ಪರಿಶುದ್ಧಾತ್ಮರೇ ನನ್ನ ಮನಸ್ಸಿನಲ್ಲಿ ಬನ್ನಿರಿ, ದೈವಿಕ ಕಾರ್ಯಗಳನ್ನು ಅರ್ಥೈಸಿಕೊಳ್ಳಲು ಕೃಪೆಯನ್ನು ಕರುಣಿಸಿರಿ. ಪರಿಶುದ್ಧಾತ್ಮರೇ ನನ್ನ ಆತ್ಮದ ಆಳಕ್ಕೆ ಇಳಿದು ಬನ್ನಿರಿ, ನಾನು ದೇವರ ಸ್ವಂತವಾಗಲಿ, ನಾನು ದೇವರ ಸ್ವಂತವಾಗಲಿ, ದೇವರ ಉನ್ನತ ಮಹತ್ವಕ್ಕಾಗಿ ನನ್ನ ಚಿಂತೆಗಳನ್ನು, ಮಾತುಗಳನ್ನು, ಪ್ರವೃತ್ತಿಯನ್ನು ಶುದ್ಧೀಕರಿಸಿರಿ. ತಾಳ್ಮೆ ಎಂಬ ಪುಣ್ಯಕ್ಕಾಗಿ ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಾನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಪರಿಶುದ್ಧಾತ್ಮರೇ ಬನ್ನಿರಿ, ನನ್ನ ಹೃದಯದಲ್ಲಿ ಬೆಳಕನ್ನು ಚೆಲ್ಲಿರಿ. ಪರಿಶುದ್ಧಾತ್ಮರೇ ನನ್ನ ಮನಸ್ಸಿನಲ್ಲಿ ಬನ್ನಿರಿ, ದೈವಿಕ ಕಾರ್ಯಗಳನ್ನು ಅರ್ಥೈಸಿಕೊಳ್ಳಲು ಕೃಪೆಯನ್ನು ಕರುಣಿಸಿರಿ. ಪರಿಶುದ್ಧಾತ್ಮರೇ ನನ್ನ ಆತ್ಮದ ಆಳಕ್ಕೆ ಇಳಿದು ಬನ್ನಿರಿ, ನಾನು ದೇವರ ಸ್ವಂತವಾಗಲಿ, ದೇವರ ಉನ್ನತ ಮಹತ್ವಕ್ಕಾಗಿ ನನ್ನ ಚಿಂತೆಗಳನ್ನು, ಮಾತುಗಳನ್ನು, ಪ್ರವೃತ್ತಿಯನ್ನು ಶುದ್ಧೀಕರಿಸಿರಿ. ಪರಿಶ್ರಮ ಎಂಬ ಪುಣ್ಯಕ್ಕಾಗಿ ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ.
ಪರಿಶುದ್ಧಾತ್ಮರೆ ಬನ್ನಿರಿ, ನನ್ನ ಹೃದಯದಲ್ಲಿ ಬೆಳಕನ್ನು ಚೆಲ್ಲಿರಿ. ಪರಿಶುದ್ಧಾತ್ಮರೆ ನನ್ನ ಮನಸ್ಸಿನಲ್ಲಿ ಬನ್ನಿರಿ, ದೈವಿಕ ಕಾರ್ಯಗಳನ್ನು ಅರ್ಥೈಸಿಕೊಳ್ಳಲು ಕೃಪೆಯನ್ನು ಕರುಣಿಸಿರಿ. ಪರಿಶುದ್ಧಾತ್ಮರೆ ನನ್ನ ಆತ್ಮದ ಆಳಕ್ಕೆ ಇಳಿದು ಬನ್ನಿರಿ. ನಾನು ದೇವರ ಸ್ವಂತವಾಗಲಿ, ದೇವರ ಉನ್ನತ ಮಹತ್ವಕ್ಕಾಗಿ ನನ್ನ ಚಿಂತೆಗಳನ್ನು, ಮಾತುಗಳನ್ನು, ಪ್ರವೃತ್ತಿಯನ್ನು ಶುದ್ಧೀಕರಿಸಿರಿ. ಅನುಸರಣೆ ಎಂಬ ಪುಣ್ಯಕ್ಕಾಗಿ ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಪರಿಶುದ್ಧಾತ್ಮರೇ ಬನ್ನಿರಿ, ನನ್ನ ಹೃದಯದಲ್ಲಿ ಬೆಳಕನ್ನು ಚೆಲ್ಲಿರಿ. ಪರಿಶುದ್ಧಾತ್ಮರೇ ನನ್ನ ಮನಸ್ಸಿನಲ್ಲಿ ಬನ್ನಿರಿ, ದೈವಿಕ ಕಾರ್ಯಗಳನ್ನು ಅರ್ಥೈಸಿಕೊಳ್ಳಲು ಕೃಪೆಗಳನ್ನು ಕರುಣಿಸಿರಿ. ಪರಿಶುದ್ಧಾತ್ಮರೇ ನನ್ನ ಆತ್ಮದ ಆಳಕ್ಕೆ ಇಳಿದು ಬನ್ನಿರಿ. ನಾನು ದೇವರ ಸ್ವಂತವಾಗಲಿ, ದೇವರ ಉನ್ನತ ಮಹತ್ವಕ್ಕಾಗಿ ನನ್ನ ಚಿಂತೆಗಳನ್ನು, ಮಾತುಗಳನ್ನು, ಪ್ರವೃತ್ತಿಯನ್ನು ಶುದ್ಧೀಕರಿಸಿರಿ. ಓ ಪರಿಶುದ್ಧ ಮರಿಯಮ್ಮನವರೇ, ನನ್ನ ಹೃದಯವನ್ನು ನಿಮ್ಮದಾಗಿ ಮಾರ್ಪಡಿಸಿರಿ. ಪುಣ್ಯಗಳಿಂದ ತುಂಬಿಸಿ ಪರಿಶುದ್ಧಿಯ ಹೂಮಾಲೆಯನ್ನು ಹಾಕಿರಿ. ನಿಮಗೆ ಪ್ರತಿಷ್ಠಾಪಿಸಿರುವ ನನ್ನ ಹೃದಯವನ್ನು ನಿಮ್ಮ ಸ್ವಂತವಾಗಿಸಿರಿ. ನಿಮಗಿರುವ ಕಾಣಿಕೆ ವಸ್ತುವಾಗಿ ಅದನ್ನು ಪಿತನಾದ ದೇವರಿಗೆ ಸಮರ್ಪಿಸಿರಿ. ನಿಮ್ಮ ಹೃದಯವನ್ನು ಬೇರೆಯವರು ತಿಳಿಯಲು ನನ್ನನ್ನು ನಿಮ್ಮ ಉಪಕರಣವನ್ನಾಗಿ ಮಾರ್ಪಡಿಸಿರಿ. ಪಂಚಶತಮ ಪ್ರಾರ್ಥನೆ. ಕ್ರಿಸ್ತರ ಆತ್ಮವೇ ನನ್ನನ್ನು ಮುನ್ನಡೆಸಿರಿ, ಕ್ರಿಸ್ತರ ಆತ್ಮವೇ ನನ್ನನ್ನು ಮಾರ್ಪಡಿಸಿರಿ, ಕ್ರಿಸ್ತರ ಆತ್ಮವೇ ನನ್ನಲ್ಲಿ ತುಂಬಿರಿ, ನನ್ನನ್ನು ಮುದ್ರೆ ಹೊತ್ತಿರಿ. ಓ ಸ್ವರ್ಗೀಯ ಪಿತನೇ, ನಿಮ್ಮ ಹೃದಯದಲ್ಲಿ ನನ್ನನ್ನು ಪ್ರತಿಷ್ಠಾಪಿಸಿರಿ. ಪುಣ್ಯಗಳ ಹೊರತೆಯನ್ನು ನನ್ನಲ್ಲಿ ಸೃಷ್ಟಿಸಿರಿ. ನನ್ನ ಆತ್ಮವನ್ನು ನಿಮ್ಮ ಸ್ವಂತವಾಗಿಸಿ ಮುದ್ರೆ ಹೊತ್ತಿರಿ. ಹಾಗೆ ನಾನು ನಿಮ್ಮ ಪ್ರತಿಬಿಂಬವಾಗಿ ಮತ್ತೊಬ್ಬರ ಮುಂದೆ ಪ್ರಕಾಶಿಸಲು ಕೃಪೆಯನ್ನು ನೀಡಿರಿ. ಆಮೇನ್. ಪುತ್ರರೊಡಗೂಡಿ ಅರಸಿ ಮನು ತಾಯಿ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.